ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷ. ಸೊ ಈ ಸಿಟಿ ಹೆಲ್ಪ್ ಲೈನ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಮಾತಾಡ್ತೀವಿ. ಇವತ್ತು ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಕಿರುಕುಳಗಳಾಗ್ತಾ ಇದೆ. ಇದಕ್ಕೆ ಅವರು ಯಾವ ರೀತಿ ಪರಿಹಾರಗಳನ್ನ ಕಂಡುಕೊಳ್ಬೇಕು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಡೌರಿ ಕೇಸಸ್ ಆಗಿರ್ಬೋದು, ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ. ಇದಕ್ಕೆಲ್ಲ ಪರಿಹಾರನೇ ಇಲ್ವಾ? ಈ ಕಿರುಕುಳಗೆ ಸಂರಕ್ಷಣೆ ಕೊಡೋರು ಯಾರು? ಖಂಡಿತವಾಗ್ಲೂ ಇದಕ್ಕೆ ಪರಿಹಾರ ಇದೆ. ಪರಿಹಾರ ವನಿತಾ ಸಹಾಯವಾಣಿಯ ಕೋಆರ್ಡಿನೇಟರ್ ನಮ್ಮ ಜೊತೆ ಇದ್ದಾರೆ, ರಾಣಿ ಶೆಟ್ಟಿ ಮೇಡಮ್. ಅವರಲ್ಲಿ ಸಾಕಷ್ಟು ಕೌನ್ಸಿಲಿಂಗ್ ನಡೆಸ್ತಾರೆ, ಜೊತೆಗೆ ಪರಿಹಾರಗಳನ್ನ ಕೂಡ ಕೊಡ್ತಾರೆ. ಬನ್ನಿ, ಅವ್ರನ್ನ ನಮ್ಮ ಇವತ್ತಿನ ಸಿಟಿ ಹೆಲ್ಪ್ ಲೈನ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈಗಂತೂ ನಿಮಗೆ ಗೊತ್ತೇ ಇದೆ, ಸಾಕಷ್ಟು ಹೆಣ್ಮಕ್ಳಿಗೆ ಕಿರುಕುಳ ಆಗುತ್ತೆ. ಹೇಗ್ ಬಂದ್ ಅದನ್ನ ತೋಡ್ಕೊಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಕೆಲವ್ರು ಸುಮ್ನೆ ಆಗ್ಬಿಡ್ತಾರೆ, ಇನ್ ಕೆಲವರು ಮುಂದುವರಿತಾರೆ, ಬಟ್ ಕಷ್ಟ ಆಗುತ್ತೆ. ಸೊ ಹೇಳಿ, ಹೆಣ್ಮಕ್ಳಿಗೆ ಯಾವ ರೀತಿ ನೀವು ಸಹಾಯ ಮಾಡ್ತೀರಾ ಅಂತ ಮೊದಲನೇದಾಗಿ. ಹೆಣ್ಣು ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ನಮ್ಮ ಆಫೀಸ್ಗೆ ಬರುವವರಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾವು ಧೈರ್ಯ ತುಂಬಿ ಅವರಿಗೆ ಅವರ ಮಾನಸಿಕ ಇದನ್ನು ನಾವು ಹೆಚ್ಚು ಮಾಡ್ತೀವಿ, ಮತ್ತು ಅವರದ್ದು ಯಾವ ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರ ನಾವು ನೆರವನ್ನು ಕೊಡ್ತೀವಿ, ಪರಿಹಾರ ಮಾಡ್ತೀವಿ. ನಮ್ಮಲ್ಲಿ ಬರುವ ಕೇಸಸ್ಗಳು ಕೌಟುಂಬಿಕ ಸಮಸ್ಯೆಗಳು, ಮಾನಸಿಕ ದೈಹಿಕ ತೊಂದರೆಗಳು, ಲೈಂಗಿಕ ಕಿರುಕುಳಗಳು, ಮದ್ಯಪಾನ ಮಾಡಿಬಿಟ್ಟು ಹೆಂಡತಿ ಅವರಿಗೆ ತುಂಬ ತೊಂದರೆ ಕೊಡುವವರು, ಹೌದು, ವರದಕ್ಷಿಣೆ ಕಿರುಕುಳ, ಆಮೇಲೆ ಮದುವೆ ಆಗಿದ್ದರೂ ಬೇರೆ ಕಡೆ ಬೇರೆ ಹೆಂಗಸರ ಜೊತೆ ಸಂಬಂಧ ಇಟ್ಕೊಳ್ಳೋದು, ಅದಲ್ಲದೆ ಈ ಮದುವೆ ಆಗದ ಹೆಂಗಸರಿಗೆ ಹುಡುಗಿಯರು ಅವಿವಾಹಿತ ಹೆಣ್ಣು ಮಕ್ಕಳಿಗೆ ನಾನಾ ತರದ ಸಮಸ್ಯೆಗಳಿರುತ್ತೆ. ಅದು ಲವ್ ಎಫೇರ್ ಆಗಿರ್ಬೋದು, ಏನಾದ್ರು ತೊಂದರೆ, ಮೋಸಕ್ಕೆ ಒಳಗಾಗಿರುತ್ತಾರೆ. ಒಟ್ಟಿಗೆ ಅಲ್ಲ, ಅವ್ರಿಗೆ ಯಾರಿಗೆ ಸಮಸ್ಯೆ ಇದ್ರೆ ಅವ್ರು ಫೋನ್ ಮಾಡ್ತಾರೆ. ಕೆಲವು ಸಲ ಫೋನ್ ಅಲ್ಲಿ ನಮ್ಗೆ ಏನಾದ್ರೂ ಸಮಸ್ಯೆಯನ್ನು ಹೇಳುವವರು ಇದ್ದಾರೆ, ಅದಕ್ಕೆ ಪರಿಹಾರ ತಗೊಳ್ತಾರೆ. ಫೋನ್ ಅಲ್ಲಿ ನಾವು ಸಲಹೆ ಕೊಡ್ತೀವಿ, ಇಲ್ಲ ಅಂದ್ರೆ ಅದರಲ್ಲಿ ಏನೋ ಆಗಿಲ್ಲ ಅಂದ್ರೆ ನಮ್ಮ ಆಫೀಸ್ಗೆ ಬರಕ್ಕೆ ಹೇಳ್ತೀವಿ. ಸೊ ನಮ್ಮ ಆಫೀಸ್ಗೆ ಬಂದು ಅವರ ಸಮಸ್ಯೆಯನ್ನು ನಮ್ಮಲ್ಲಿ ಹೇಳ್ಕೊಳ್ತಾರೆ. ಈ 1091 ನಮ್ಮದು 24 ಗಂಟೆ ಸರ್ವಿಸ್ ಅಲ್ಲಿ ಇದೆ. ಅಂದ್ರೆ 24 ಗಂಟೆ ಲ್ಯಾಂಡ್ಲೈನ್ ಇಂದ ಇಲ್ಲ ಮೊಬೈಲ್ ಇಂದ ಉಚಿತವಾಗಿ ಕರೆ ಮಾಡಬಹುದು. ಸೊ ನಮ್ಗೆ ದಿನಕ್ಕೆ 300-400 ಕಾಲ್ಸ್ ಬರ್ತಾ ಇದೆ. ದಿನಕ್ಕೆ ಕೌಟುಂಬಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಕರೆಗಳು, ಲೈಂಗಿಕ ಮಾನಸಿಕ ದೈಹಿಕ ತೊಂದರೆಗೆ ದೌರ್ಜನ್ಯಕ್ಕೆ ಒಳಪಟ್ಟ ಮಹಿಳೆಯರು ಕಾಲ್ ಮಾಡುವವರು, ಮದ್ಯಪಾನ ಮಾಡಿಬಿಟ್ಟು ಗಂಡಸರು ತುಂಬಾ ತೊಂದರೆ ಕೊಟ್ಟವರು, ಹೆಂಡತಿಯವರಿಗೆ ತುಂಬಾ ತೊಂದರೆ ಕೊಟ್ಟವರು, ವರದಕ್ಷಿಣೆ ಕಿರುಕುಳಕ್ಕೆ ಒಳಗಪಟ್ಟವರು, ಆಮೇಲೆ ಈ ಕೆಲವು ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ ಆಫೀಸಲ್ಲಿ, ಕೆಲಸ ಮಾಡುವವರು ಆಫೀಸಲ್ಲಿ ಆಗ್ಲಿ ಸಾರ್ವಜನಿಕ ಜಾಗದಲ್ಲಿ ಏನಾದ್ರೂ ಯಾರಾದ್ರೂ ಗಂಡಸರಿಂದ ಚುಡಾಯಿಸೋದು, ಇಲ್ಲ ಅವರಿಗೆ ಫೋನ್ ಮೂಲಕ ಅವಾಚ್ಯ ಶಬ್ದಗಳಿಂದ ಅವರನ್ನು ನಿಂದಿಸೋದು, ಅವರಿಗೆ ಒಂದತ್ರ ಈ ತರದ್ದು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಪ್ರಾಬ್ಲಮ್ಸ್ ಯಾಕೆ ಆಗುತ್ತೆ ಜಾಸ್ತಿ ನಿಮ್ಮ ಪ್ರಕಾರ? ಅಲ್ಲ, ಆ ತರ ಡ್ರೆಸ್ಸಿಂಗ್ ಸೆನ್ಸ್ ಅಂತಾನೂ ಹೇಳಕ್ಕಾಗಲ್ಲ. ಹೆಂಗಸರಿಗೆ ಮಹಿಳೆಯರಿಗೆ ಅದು ಹಗ್ಲಾಗ್ಲಿ ರಾತ್ರಿ ಆಗ್ಲಿ ಏನಾದ್ರು ಕೆಲವರು, ಅದಕ್ಕೆ ಕೆಲವು ಗಂಡಸರು ಪುರುಷರಿದ್ದಾರೆ, ಹೆಂಗಸರು ನೋಡಿದ ತಕ್ಷಣ ಚುಡಾಯಿಸೋದು, ಅವ್ರಿಗೆ ಕಮೆಂಟ್ ಪಾಸ್ ಮಾಡೋದು, ಇಲ್ಲ ಒಂದು ನಂಬರ್ ಸಿಕ್ಕಿದ್ಮೇಲೆ ಹೆಂಗಸು ಮಾತಾಡಿದ್ಲು ಅಂತ ಗೊತ್ತಾದ ತಕ್ಷಣ ಹೆಂಗಸು ಅಂತ ಗೊತ್ತಾದ್ರೆ ಅವಳಿಗೆ ಏನೇನು ಕೆಟ್ಟ ಶಬ್ದದಲ್ಲಿ ಮಾತನಾಡೋದು, ಈ ತರ ಎಲ್ಲ ಕರೆಗಳು ಬಂದ್ರೆ, ಇಲ್ಲ ಅವಳು ಏನಾದ್ರೂ ಅಪಾಯದ ಸ್ಥಿತಿಯಲ್ಲಿದ್ರೆ ಅಂತ ಹುಡುಗಿಯರು ನಮ್ಗೆ ಕಾಲ್ ಮಾಡ್ತಾರೆ, ಮೇಡಮ್ ಇಂಥ ಇಂಥ ಜಾಗದಲ್ಲಿ ನಾವಿದ್ದೀವಿ, ಹೆಂಗ ಗ್ರೂಪ್ ಆಫ್ ಗಂಡಸರು ಒಂದು ಸ್ವಲ್ಪ ಗಂಡಸರು ಬಂದು ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ, ಏನ್ ಮಾಡೋದು ಮೇಡಮ್ ಅಂತ ಕಾಲ್ಸ್ ಬರುತ್ತೆ. ಅವ್ರು ಅಪಾಯದಲ್ಲಿ ಇದ್ದಾರೆ ಅಂತ ನಮ್ಗೆ ಗೊತ್ತಾದ್ರೆ ತಕ್ಷಣವೇ ನಾವು ಹತ್ತಿರದ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಟ್ರೋಲ್ ರೂಮ್ನ ಅಲರ್ಟ್ ಮಾಡಿ ಅದಕ್ಕೆ ಪೊಲೀಸ್ ನೆರವಿನಿಂದ ಅಲ್ಲಿ ಅಭಯ ಅಂತ ವೆಹಿಕಲ್ ಇದೆ, ಹೆಂಗಸರನ್ನು ರಕ್ಷಣೆ ಕೊಡುವಂಥದ್ದು ಅಭಯ ಹೊಯ್ಸಳ ಅಂತ ವೆಹಿಕಲ್ ಅಲ್ಲಿಗೆ ಕರೆಸಿಬಿಟ್ಟು ಅವರಿಗೆ ಆ ಅಪಾಯದಿಂದ ಅವರನ್ನು ಫಾರ್ಮ್ ಮಾಡಿ ಪೊಲೀಸ್ ನೆರವನ್ನು ಒದಗಿಸಲಾಗುತ್ತದೆ. ಇಲ್ಲ, ಕೇಸು ಬಂದಾಗ ನಾವು ಕೌನ್ಸಿಲರ್ಸ್ ಇದ್ದೀವಿ, ವಿ ಆರ್ ಆಲ್ ಪ್ರೊಫೆಷನಲ್ ಟ್ರೈನ್ ಕೌನ್ಸಿಲರ್ಸ್, ನಾವೇ ಕುತ್ಕೊಂಡು ಮಾತಾಡ್ತೀವಿ. ಬಟ್ ನಮ್ಗೆ ಪೊಲೀಸರದ್ದು ಸಹಾಯ ಇದೆ, ನಮ್ಮಲ್ಲಿ ಪೊಲೀಸರು ಹುಡುಗಿಯರಿದ್ದಾರೆ, ವೆಹಿಕಲ್ ಇದೆ ರೆಸ್ಕ್ಯೂಗೆ ಹೋಗೋಕೆ, ಅದು ಪೊಲೀಸ್ನವರು. ಬಟ್ ಪೊಲೀಸ್ ಇಲಾಖೆಯಲ್ಲಿ ಇದು ಪೊಲೀಸ್ ಕಮಿಷನರ್ ಆಫೀಸ್ ಅಲ್ಲಿ ನಾವು ಕೆಲಸ ಮಾಡೋದ್ರಿಂದ ಎಲ್ಲಾ ತರದ ಸಹಕಾರ. ಹೌದು, ಮಾತಾಡ್ತಿರೋದು ರಮೇಶ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಎಲ್ಲಿಂದ ಕಾಲ್ ಮಾಡ್ತಿದ್ರ ತಾವು? ಕೊಡಿ ಸರ್, ಅವ್ರ ಹೆಸರು ರಮೇಶ್. ಓಕೆ, ಬಹುಶಃ ಕಾಲ್ ಕಟ್ ಆಗಿದೆ ಅಂತಂದ್ರೆ ದಯವಿಟ್ಟು ಕಾಲ್ ಮಾಡಿದಾಗ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ನಿಮ್ಮ ಪ್ರಶ್ನೆ ಏನಿದೆ ಅದನ್ನ ಸ್ಪಷ್ಟವಾಗಿ ಕೇಳಿ, ಖಂಡಿತವಾಗ್ಲೂ ರಾಣಿ ಶೆಟ್ಟಿ ಮೇಡಮ್ ನಿಮ್ಗೆ ಉತ್ತರವನ್ನ ಕೊಡ್ತಾರೆ. ಅಂಡ್ ಪೊಲೀಸ್ ಅವರ ನೆರವು ನಿಮ್ಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಮಾತು. ಅದೇ, ಪೊಲೀಸ್ ಇಲಾಖೆಯಿಂದ ಸಾಧಾರಣ ಸುಮಾರು 20 ವರ್ಷದಿಂದ ಪೊಲೀಸ್ ಕಮಿಷನರ್ ಆಫೀಸ್ ಅಲ್ಲಿ ನಾವು ಖಾಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಅವ್ರಿಗೆ ಯಾವ ತರದ ನಮ್ಗೆ ಸಹಾಯ ಬೇಕಾದರೂ ಅವರ ಸಹಕಾರ ಬೆಂಬಲ ನಮ್ಗೆ ಇದೆ. ಈ ಕೌಟುಂಬಿಕ ಸಮಸ್ಯೆ ಅಂದಾಗ ಸಾಕಷ್ಟು ಹಸ್ಬೆಂಡ್ ಅಂಡ್ ವೈಫ್ ಜಗಳಗಳಿರುತ್ತೆ,
ತುಂಬಾ ಜನದ ಹತ್ರ ಕೌನ್ಸಿಲಿಂಗ್ ಆಗಿರುತ್ತೆ ಎಲ್ಲ ಆಗಿರುತ್ತೆ ಆದ್ರೂ ನಿಮ್ಮ ಹತ್ರ ಬರ್ತಾರೆ ಬಟ್ ಒಂದ್ ಆಗ್ತಾ ಇರಲಿಲ್ಲ ಅಂತವರಿಗೆ ಏನು ಮಾಡೋದು ಹೌದು ಆದಷ್ಟು ನಾವು ನಮ್ಮ ಮಹಿಳೆಯರಿಗೆ ಮತ್ತು ಗಂಡಸರಿಗೆ ಗಂಡ ಹೆಂಡತಿಗೆ ಆದಷ್ಟು ಹೇಳೋದು ತಾಳ್ಮೆಯಿಂದ ಇರಬೇಕು ಆ ಏನು ಚಿಕ್ಕ ಚಿಕ್ಕ ಪುಟ್ಟ ತೊಂದರೆ ಬಂದ ನಿಮ್ಮೊಳಗಡೆನೆ ಸರಿಪಡಿಸಕ್ಕೆ ನೋಡಿ ಇಲ್ಲಾದ್ರೆ ನಿಮ್ಮ ಕುಟುಂಬದವರ ಸಹಾಯದಿಂದ ಅದನ್ನು ಸರಿಪಡಿಸಕ್ಕೆ ನೋಡಿ ಅದಕ್ಕೂ ಆಗಿಲ್ಲ ಅಂದ್ರೆ ನಮ್ಮಂತ ಕೌನ್ಸಿಲಿಂಗ್ ಸೆಂಟರ್ಗೆ ಬಂದು ನಿಮ್ಮ ಸಂಸಾರನ ಉಳಿಸಿ ಅಂತ ಆದಷ್ಟು ಪೊಲೀಸ್ ಸ್ಟೇಷನ್ ಕೋರ್ಟಿಗೆ ಹೋಗೋದನ್ನು ತಡೆಗಟ್ಟಿ ಸಂಸಾರನ ಒಂದು ಮಾಡಿ ಮಕ್ಕಳಿಗೋಸ್ಕರ ಆದರೂ ಸಮಾಜದಲ್ಲಿ ನಾವು ಗಂಡ ಹೆಂಡತಿಯರು ಅಂತ ಒಂದು ಜೀವನ ಮಾಡಬೇಕಲ್ಲ ಸೊ ಆದಷ್ಟು ನಾವು ಅವರಿಗೆ ಈಗ ನಮ್ಮ ಆಫೀಸ್ ಅಲ್ಲಿ ವನಿತಾ ಸಹಾಯವಾಣಿ ಅಂತ ಬೋರ್ಡ್ ಇದೆ ಅದೇ ತರ ಫ್ಯಾಮಿಲಿ ಕೌನ್ಸಿಲಿಂಗ್ ಸೆಂಟರ್ ಅಂತ ಬೋರ್ಡ್ ಇದೆ ಅಂದ್ರೆ ಕುಟುಂಬದಲ್ಲಿ ಆಗಿರುವಂತ ಯಾವ ಎಲ್ಲಾ ತರ ತೊಂದರೆ ಬರೀ ಮಹಿಳೆಗೆ ಆಗಿರಲ್ಲ ಗಂಡಸರು ಅವನು ಮನುಷ್ಯರೇ ಗಂಡಸರಿಗೂ ಕೆಲವು ಅವರ ಹೆಂಡತಿಯರಿಂದ ಇಲ್ಲ ಬೇರೆ ಮಹಿಳೆಯರಿಂದ ತೊಂದರೆ ಆಗಿರುತ್ತದೆ ಅಂತವ್ರು ನಮ್ಮ ಆಫೀಸ್ಗೆ ಬಂದು ಸಹಾಯನ ಪಡ್ಕೊಂಡವರು ಇದ್ದಾರೆ ಅವರು ಎಷ್ಟು ಮಟ್ಟದಲ್ಲಿ ನಮಗೆ ಒಂದು 70% ಲೇಡೀಸ್ ಬಂದ್ರೆ ಒಂದು 25-30% ಗಂಡಸರು ಪುರುಷರು ನಮ್ಮ ಆಫೀಸ್ಗೆ ಸಹಾಯಕ್ಕೆ ಬರುವವರು ತಿಂಗಳಿಗೆ ಒಂದು 120-150 ಕೇಸಸ್ ನಮಗೆ ದೂರು ದಾಖಲಾಗುತ್ತೆ ನಮ್ಮ ಆಫೀಸ್ ನಲ್ಲಿ ಹೌದು ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಆದಷ್ಟು ಗಂಡನ ಒಂದು ಮಾಡಕ್ಕೆ ನಮ್ಮ ಧ್ಯೇಯ ನಮ್ಮದು ಉದ್ದೇಶನೇ ಅದು ಅದು ಎಲ್ಲಾದ್ರೂ ಸರಿ ಆಗಿಲ್ಲ ಅಂದ್ರೆ ಏನಾದ್ರು ಸೆಟಲ್ಮೆಂಟ್ ಆಗ್ಬೇಕಾಗುತ್ತೆ ಅದ ಆಗ್ಬೇಕಾದ್ರೆ ಇಲ್ಲ ಕಾನೂನು ಉಚಿತ ಕಾನೂನನ್ನು ನಾವು ಅವರಿಗೆ ಮಹಿಳೆಯರಿಗೆ ಕೊಡ್ತೀವಿ ಇಲ್ಲ ಮಾನಸಿಕ ತೊಂದರೆಯಿಂದ ಯಾರಾದ್ರೂ ಬಳಲ್ತಾ ಇದ್ರೆ ಅವರಿಗೆ ಮನೋರೋಗ ತಜ್ಞರು ಸೈಕ್ಯಾಟ್ರಿಸ್ಟ್ ಇಂದ ಅವರಿಗೆ ಸಹಾಯ ಕೊಡ್ತೀವಿ ಇಲ್ಲಾಂದ್ರೆ ಕೆಲವು ಸಲ ಮದುವೆ ಆಗಿಬಿಟ್ಟು ಗಂಡ ಮನೆಯಿಂದ ಹೊರಗೆ ಹಾಕಿರ್ತಾನೆ ನಿಮ್ಗೆ ಗೊತ್ತಿದ್ದಂಗೆ ಮದುವೆ ಮಾಡಿದ್ಮೇಲೆ ಅವಳು ಸತ್ರು ಬದುಕಿದ್ರು ಗಂಡನ ಮನೆಯಲ್ಲಿ ಬಾಳ್ಬೇಕು ಅಂತ ಅವರ ಅಪ್ಪ ಅಮ್ಮ ಮದುವೆ ಆಗುವಾಗ ಹೇಳಿ ಕಳಿಸ್ತಾರೆ ಕುಲಕ್ಕೆ ಹೊರ ಆಗ ಆ ಅವಳಿಗೆ ಆಗುವ ತೊಂದರೆಯನ್ನು ಯಾರಲ್ಲೂ ಹೇಳ್ಕೊಳಕ್ ಆಗದೆ ಚಡಪಡಿಸ್ತಾ ಇರ್ತಾಳೆ ಅವಳಿಗೆ ಈ ಕಡೆ ಗಂಡ ಮನೆಯಲ್ಲೂ ಇರಕ್ಕಾಗಲ್ಲ ತಾಯಿ ಮನೆಗೂ ಹೋಗಕ್ಕಾಗಲ್ಲ ಅಂತವಳು ತುಂಬಾ ಕಷ್ಟದಲ್ಲಿ ಇರುವವರಿಗೆ ಮನೆಯಿಂದ ಹೊರಗೆ ಬಂದಿರ್ತಾರೆ ಅಂತವರಿಗೆ ನಮ್ಮಲ್ಲಿ ಶಾಸ್ಟಿ ಹೋಮ್ ಅಂತ ಇದೆ ಶೆಲ್ಟರ್ ಹೋಮ್ಸ್ ಅಂತ ಅವಳನ್ನು ಅವಳ ಮಕ್ಕಳನ್ನು ತಾತ್ಕಾಲಿಕವಾಗಿ ಆ ಜಾಗದಲ್ಲಿ ಇರಿಸ್ಕೊಟ್ಟು ಅವಳ ಗಂಡ ಮನೆಯವರನ್ನು ಅವಳ ತಂದೆ ತಾಯಿನ ಕರೆಸಿಬಿಟ್ಟು ಅವಳ ಸಮಸ್ಯೆಯನ್ನು ಬಗೆಹರಿಸುವವರಿಗೆ ಅವಳನ್ನು ಆ ಜಾಗದಲ್ಲಿ ಇಟ್ಕೊಂಡು ಇರ್ತೀವಿ ಒಳ್ಳೆ ಅಡ್ವಾಂಟೇಜ್ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ಜನ ಈ ತರ ಹೌದು ಹೌದು ಕೆಲವು ಸಲ ಏನು ಗೊತ್ತಿಲ್ಲದೆ ಸುಸೈಡ್ಗೆ ಹೋಗೋರಿದ್ದಾರೆ ನಮ್ಮಲ್ಲಿ ಎಷ್ಟೋ ಜನ ಹೆಂಗಸರು ಗೊತ್ತಿಲ್ಲದೆ ಅಲ್ಲಿ ಇಲ್ಲಿ ಹೋಗಕ್ಕೆ ಅವರ ಕಷ್ಟನ ಯಾರಲ್ಲಿ ಹೇಳ್ಕೊಳಕ್ ಆಗದೆ ರೈಲ್ವೆ ಟ್ರ್ಯಾಕ್ ಅಲ್ಲಿ ಹೋಗಿ ಪ್ರಾಣ ತಗೊಂಡಿದ್ದಾರೆ ವಿಷವನ್ನು ತಗೊಂಡು ಪ್ರಾಣ ತಗೊಂಡಿದ್ದಾರೆ ಸೊ ಅದೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತ ನಾವು ನಿಮ್ಗೆ ಇದ್ದೀವಿ ನಿಮ್ಮ ಸಹಾಯಕ್ಕೆ ಇದ್ದೀವಿ ಅಂತ ನಾವು ಯಾವಾಗ್ಲೂ ಅವ್ರಿಗೆ ಹೇಳ್ತಾನೆ ಇರ್ತೀವಿ ಅದೇ ಈಗಿನ ಜನರೇಷನ್ ಅಲ್ಲಿ ಬರುವಂತ ಕೇಸ್ಗಳಲ್ಲಿ ನಾನು ನಿಮ್ಗೆ ಮೊದಲೇ ಹೇಳಿದಂಗೆ ಸ್ವಲ್ಪ ತಾಳ್ಮೆ ಕಡಿಮೆ ಈಗಿನ ಗಂಡ ಹೆಂಡತಿಯರಿಗೆ ಹೆಂಗಸರಿಗಿರ್ಬೋದು ಪೇಷನ್ಸ್ ಸ್ಟ್ರೆಸ್ ಲೆವೆಲ್ ಇಸ್ ಟೂ ಮಚ್ ಇವಾಗ ಕೆಲಸ ಮಾಡುವವರಿಗೂ ಮನೇಲಿ ಇರುವವರಿಗೆ ಚಿಕ್ಕ ಪುಟ್ಟ ವಿಷಯದಲ್ಲಿ ಅವರಿಗೆ ತಾಳ್ಮೆಯನ್ನು ಕಳ್ಕೊತಾರೆ ಅಂತ ಇದ್ರಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಕೇಸಸ್ ಅಂತ ಮಾನಸಿಕವಾಗಿ ದೈಹಿಕವಾಗಿ ಇದು ಸೆಕ್ಷುವಲ್ ಆಗಿ ಏನಾದ್ರೂ ತೊಂದರೆ ಇದ್ರೆ ಅಂತ ಹೆಂಗಸರಿಗೆ ತುಂಬಾ ತೊಂದರೆ ಆಗುತ್ತೆ ಆಮೇಲೆ ಮದ್ಯಪಾನ ಗಂಡ ಈಗ ಮೋಸ್ಟ್ ಆಫ್ ದ ಕೇಸಸ್ ಲೈಕ್ ಗಂಡಸರು ಕುಡ್ದು ಮದ್ಯಪಾನ ಮಾಡಿ ಹೆಂಡತಿಯರಿಗೆ ತುಂಬಾ ತರ ತೊಂದರೆಯನ್ನು ಕೊಡುವವರು ದೌರ್ಜನ್ಯ ಮಾಡುವವರು ಇದ್ದಾರೆ ಅದಲ್ಲದೆ ಸ್ವಲ್ಪ ಎಕ್ಸ್ಟ್ರಾ ರೇಟ್ ಅಲ್ಲಿ ಮದ್ವೆ ಆಗಿದ್ರು ಬೇರೆ ಹೆಂಗಸ್ ಕಡೆ ಅಟ್ರಾಕ್ಷನ್ ಇರುತ್ತೆ ಅಂತ ಕೇಸ್ಗಳು ವರದಕ್ಷಿಣೆ ಕಿರುಕುಳ ಆಮೇಲೆ ಮೋಸ್ಟ್ ಆಫ್ ದ ಕೇಸಸ್ ಲೈಕ್ ಇನ್ಕಂಪ್ಯಾಟಿಬಿಲಿಟಿ ಹೊಂದಾಣಿಕೆ ಸ್ವಲ್ಪ ಭಾರಿ ಅದು ಸ್ವಲ್ಪ ಎಜುಕೇಟೆಡ್ ಕ್ಲಾಸ್ ಅಲ್ಲಿ ವರ್ಕಿಂಗ್ ಕ್ಲಾಸ್ ಅಲ್ಲಿ ಅವ್ರಿಗೆ ಏನೂ ಸಮಸ್ಯೆ ಇರಲ್ಲ ಆಕ್ಚುಲಿ ದೇ ಡೋಂಟ್ ಹ್ಯಾವ್ ಎನಿ ಮೇಜರ್ ಪ್ರಾಬ್ಲಮ್ಸ್ ಆದ್ರೆ ಚಿಕ್ಕ ಚಿಕ್ಕ ಪುಟ್ಟ ವಿಷಯಗಳಿಗೆ ಮನೆ ಕ್ಲೀನ್ ಇಡುವ ವಿಷಯದಲ್ಲಿ ಇಲ್ಲ ಅಡಿಗೆ ಮಾಡುವ ವಿಷಯದಲ್ಲಿ ಈಗ ಡ್ರೆಸ್ಸಿಂಗ್ ಅಲ್ಲಿ ಏನೋ ವಿಷಯದಲ್ಲಿ ಜಗಳ ತೆಗೆದು ಅದು ಸಂಸಾರ ಹೊಡೆಯುವ ತರನೇ ಜಗಳ ಮಾಡಿಬಿಡ್ತಾರೆ ಇನ್ಕಂಪ್ಯಾಟಿಬಿಲಿಟಿ ಕೆಲವು ಸಲ ಗಂಡ ಹೆಂಡತಿಯರು ಚೆನ್ನಾಗಿ ಇದು ಮಾಡಿದ್ರು ಅವರ ಮನೆಯವರಿಂದ ಇಲ್ಲ ಅಪ್ಪ ಅಮ್ಮನವರಿಂದ ಸ್ವಲ್ಪ ಇಂಟರ್ಫಿಯರೆನ್ಸ್ ಇರುತ್ತೆ ಇಲ್ಲ ಹೌದು 1091 ಇವಾಗ ಎಲ್ಲಾ ಕಡೆಯಿಂದ ನಾವು ಕರೆಗಳನ್ನು ಸ್ವೀಕರಿಸ್ತೀವಿ ಬ್ಯಾಂಗ್ಳೂರಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಕರ್ನಾಟಕ ಹೋಲ್ ಕರ್ನಾಟಕದಲ್ಲಿ ಕರೆಗಳು ಬರ್ತಾ ಇದ್ದೇವೆ ಆದ್ರೆ ನಾವು ಮಾತ್ರ ಬ್ಯಾಂಗ್ಳೂರು ಸಿಟಿಯಲ್ಲಿ ನಗರ ವಲಯದ ಪ್ರದೇಶಕ್ಕೆ ಮಾತ್ರ ನಮ್ಗೆ ನೇರವಾಗಿ ಸಹಾಯ ಮಾಡಕ್ಕೆ ಆಗ್ತಾ ಇರೋದು ಬಟ್ ಬೇರೆ ಜಿಲ್ಲೆಯಿಂದ ಏನಾದ್ರು ಕರೆ ಬಂದ್ರೆ ಅವಳು ತುಂಬಾ ಅಪಾಯದಲ್ಲಿದ್ರೆ ಅಲ್ಲಿ ಹತ್ರದ ಕಂಟ್ರೋಲ್ ರೂಮ್ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಅಲರ್ಟ್ ಮಾಡ್ತೀವಿ ಇಲ್ಲ ಅವಳಿಗೆ ಕೌನ್ಸಿಲಿಂಗ್ ಬೇಕು ಅಂತಾದ್ರೆ ಅಲ್ಲಿ ಕೆಲವು ಸಂಘ ಸಂಸ್ಥೆಗಳು ಎನ್ ಜಿ ಒಗಳು ಕೌನ್ಸಿಲಿಂಗ್ ಸೆಂಟರ್ ಅವರು ವಿಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅವರು ಇಂಥ ಫ್ಯಾಮಿಲಿ ಕೌನ್ಸಿಲಿಂಗ್ ಸೆಂಟರ್ ಮತ್ತು ಶಾರ್ಟ್ ಸ್ಟೇ ಹೋಮ್ನ ನಡೆಸೋರ್ದು ಅಲ್ಲಿ ಅಡ್ರೆಸ್ ಇದೆ ನಮಗೆ ಫೋನ್ ಮೂಲಕ ಅವರಿಗೆ
ಕೌನ್ಸಿಲಿಂಗ್ ಹೋಗಕ್ಕೆ ಅಲ್ಲಿ ಅಡ್ರೆಸ್ ಕೊಡ್ತೀವಿ. ಓಕೆ, ಹಾಗೆ ನಿಮ್ಮ ಪರಿಹಾರ ವನಿತಾ ಸಹಾಯವಾಣಿಲಿ ಅಂದ್ರೆ ಮನೆ ಬಿಟ್ಟು ಬಂದಿರೋ ಹೆಂಗಸರು ಕೂಡ ಸ್ಟೇ ಇದ್ದಾರೆ ಅಂತಂದ್ರೆ ಅದು ಎಷ್ಟು ಮಟ್ಟಿಗೆ ಇದ್ದಾರೆ, ಅಂದ್ರೆ ಎಷ್ಟು ಪರ್ಸೆಂಟ್ ಅಲ್ಲಿ ಇದ್ದಾರೆ ನಿಮ್ಗೆ ಈಗ ಆ ತರದ್ದು ತುಂಬಾ ಜಾಸ್ತಿ ಇರ್ತಾರ? ಅಲ್ಲ, ದಿವಸಕ್ಕೆ ಒಂದು ಕೌನ್ಸಿಲಿಂಗ್ ಆಗಿ ಹೋಗೋರು ಇರ್ತಾರ? ಹೌದು, ಹೇಗೆ ತುಂಬಾ ಎನ್ಜಿಒಗಳು ಕೆಲವು ಸಂಸ್ಥೆಗಳು ಈ ಎಂತ ಶೆಲ್ಟರ್ ಹೋಮ್ಗಳನ್ನ ನಡೆಸ್ತಾರೆ, ಅವ್ರ ಜೊತೆ ನಮ್ಮದು ನೆಟ್ವರ್ಕಿಂಗ್ ಇದೆ. ಒಂದು ದಿವಸಕ್ಕೆ ಇಟ್ಸ್ಕೊಳ್ಳೋರು ಇಲ್ಲ 15 ಡೇಸ್ಗೆ ಇಟ್ಕೊಳ್ಳೋರು, ಡಿಪೆಂಡ್ಸ್ ಅಪಾನ್ ದೇರ್ ಕೇಸಸ್. ಕೆಲವು ಸಲ ಕೌನ್ಸಿಲಿಂಗ್ ಆದ ತಕ್ಷಣ ಇಮಿಡಿಯೇಟ್ ಗಂಡ ಕರ್ಕೊಂಡು ಹೋಗಲ್ಲ, ಕೆಲವು ಸಲ ಅವನು ಬೇರೆ ಮನೆ ಮಾಡುವ ಪರಿಸ್ಥಿತಿಗೆ ಬಂದಾಗ ಇಲ್ಲ ಅವರ ಕೌನ್ಸಿಲಿಂಗ್ ಅಲ್ಲಿ ಅವರದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರಿ ಹೋಗಿಲ್ಲ ಅಂದ್ರೆ ವಿಲ್ ಟೇಕ್ ಟೈಮ್. ಸ್ವಲ್ಪ ಒಂದು 3-4 ಕೌನ್ಸಿಲಿಂಗ್ ಆಗುತ್ತೆ, 3-4 ತಿಂಗಳಾಗ್ಬೋದು, ಇಲ್ಲ 15 ದಿವಸ ಆಗ್ಬೋದು, ಇಲ್ಲ 1 ತಿಂಗಳಾಗ್ಬೋದು. ಸೊ ಅಲ್ಲಿವರೆಗೆ ನಾವು ಅವಳನ್ನು ಅವಳಿಗೆ ಬೇಕಾದಲ್ಲಿ ಜಾಗ ಇಟ್ಕೊಳ್ಳಕ್ಕೆ ಬೇಕಾದಲ್ಲಿ ನಾವು ಅವಳನ್ನು ಇರಿಸ್ಕೊಳ್ತೀವಿ ಅವ್ರಿಗೆ ಮತ್ತೆ ಅವರ ಮಕ್ಕಳಿಗೆ. ಸಾಕಷ್ಟು ಅಡ್ವಾಂಟೇಜ್ ಇದು ಖಂಡಿತವಾಗ್ಲೂ ಖಂಡಿತವಾಗಿಲ್ಲ. ಹೌದು, ಇಲ್ಲದ್ರೆ ಹೆಣ್ಣು ಮಕ್ಕಳಿಗೆ ಎಲ್ಲಿ ಹೋಗೋದು ಕಷ್ಟ ಇದೆ ಅಲ್ಲ. ನನ್ಗೆ ಮೊನ್ನೆ ಒಂದು ಕೇಸ್ ಫೋನ್ ಮಾಡಿದ್ರು, ಸರ್ಜಾಪುರದಿಂದ ರಾತ್ರಿ 10 ಗಂಟೆಯಿಂದ ಅವಳನ್ನು ಮತ್ತೊಂದು 3 ವರ್ಷದ ಮಗುನ ಹೊರಗಡೆ ಹಾಕಿದ್ರು. ಆಯ್ತಾ, ಅಲ್ಲಿ ಪಕ್ಕದಲ್ಲಿ ಅವಳು ಬಸ್ ಸ್ಟಾಪ್ ಅಲ್ಲಿ ನಿಂತು ಮಳೆ ಬರ್ತಾ ಇತ್ತು, ಜೋರು ಅಳ್ತಾ ಇದ್ಲು. ಅದನ್ನ ಯಾರೋ ಪಕ್ಕದವ್ರು ನೋಡಿಬಿಟ್ಟು ಅವ್ರಿಗೆ ಏನೋ 109 ಒಂದು ಒಳ್ಳೆ ನೆನಪಾಗಿರ್ಬೋದು, ದೇವ್ ಡನ್ ಎ ಗುಡ್ ಜಾಬ್ ಲೈಕ್ ಫೋನ್ ಮಾಡಿ ನನಗೆ ಹೇಳಿದ್ರು. ಇಮಿಡಿಯೇಟ್ ನಮ್ಮದು ಕಂಟ್ರೋಲ್ ರೂಮಲ್ಲಿ, ಪೊಲೀಸ್ ಕಂಟ್ರೋಲ್ ಆಫ್ಟರ್ 5:30 to 5:30 ಆದ್ಮೇಲೆ ನಮ್ಮ ಆಫೀಸ್ ಕ್ಲೋಸ್ ಆದ್ರೆ ನಮ್ಮ ಕಾಲ್ಸ್ ಎಲ್ಲ ಪೊಲೀಸ್ ಕಂಟ್ರೋಲ್ ರೂಮ್ ಗೆ ಡೈವರ್ಟ್ ಆಗುತ್ತೆ. ಅಲ್ಲಿಂದ ನನಗೆ ಫೋನ್ ಬಂತು, ನಾನು ಇಮಿಡಿಯೇಟ್ ಅಲ್ಲಿ ಹತ್ತಿರದ ಪೊಲೀಸ್ ಸ್ಟೇಷನ್ ಅವರನ್ನು ಪೊಲೀಸ್ ಮೂಲಕ ಅಲರ್ಟ್ ಮಾಡಿ ಅಲ್ಲಿಂದ ಆ ಹುಡುಗಿಯಲ್ಲಿ ಮಾತಾಡಿದೆ ನಾನು ಅವಳಲ್ಲಿ. ಅವಳು ಹತ್ತುಕೊಂಡು ಹೇಳಿದ್ಲು, ಹೌದು ಮೇಡಮ್, ಈ ತರ ತಾಯಿ ತಂದೆ ಮನೆ ಇರೋದು ತಮಿಳ್ನಾಡಲ್ಲಿ, ಈಗ ಹೊರಗೆ ಹಾಕಿ ಬಿಟ್ಟಿದ್ದಾರೆ, ಮಳೆ ಬರುತ್ತೆ, ನಾನು ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ದೀನಿ, ತುಂಬಾ ಭಯ ಆಗುತ್ತೆ ಆಗುತ್ತಾ ಇದೆ ಅಂತ ಹೇಳಿದ್ಲು. ಸೊ ಐ ಟೋಲ್ಡ್ ಹರ್ ಲೈಕ್ ಭಯ ಆದ್ರೆ ಎಲ್ಲಿ ಹೋಗ್ಬೇಡ, ಅವಳಿಗೆ ಧೈರ್ಯ ತುಂಬಿ ಎಲ್ಲಿ ಹೋಗ್ಬೇಡ, ಯಾರು ಕರೆದ್ರು ಹೋಗ್ಬೇಡ, ನೀನ್ ಅಲ್ಲೇ ನಿಂತು ಬಿಡು, ನಮ್ಮ ಪೊಲೀಸ್ ಪೊಲೀಸ್ ಹೆಂಗಸರು ನಮ್ ಕಳಿಸಿ ಹೋಗಕ್ ಹೇಳಿದೀವಿ, ಅವಳನ್ನ ರೆಸ್ಕ್ಯೂ ಮಾಡಕ್ಕೆ ಬರ್ತಾ ಇದಾರೆ, ಅವ್ರ ಜೊತೆ ನಿನಗೆ ಈಗ ಒಂದು ಜಾಗದಲ್ಲಿ ನಾನು ಹೇಳುವ ಜಾಗದಲ್ಲಿ ಇರಿಸ್ತಾರೆ ಅವರು, ನಮ್ಮ ಆಫೀಸ್ ಪಕ್ಕನೆ ಒಂದು ಅಬಲಾಶ್ರಮ ಅಂತ ಇದೆ, ಅಲ್ಲಿ ಇರಿಸ್ಕೊಳ್ತೀನಿ, ನಾಳೆ ಬೆಳಿಗ್ಗೆ ನಂಗೆ 10 ಗಂಟೆಗೆ ನಮ್ಮ ಆಫೀಸ್ಗೆ ಬಂದು ನನ್ನನ್ನು ಕಾಣು ಅಂತ ಹೇಳಿ ಅವಳನ್ನು ಅಲ್ಲಿಂದ ರೆಸ್ಕ್ಯೂ ಮಾಡಿ. ಆ ತರ ನಮ್ಗೆ ಎಷ್ಟೋ ಕೇಸ್ಗಳು ರಾತ್ರಿ ಹಗಲು ಬರ್ತಾ ಇರ್ತವೆ ರೆಸ್ಕ್ಯೂ ಅಂತ ಹೇಳ್ತೀವಿ. ಸೊ ನಮ್ಗೆ ಅದಕ್ಕೆ ವೆಹಿಕಲ್ ನ ಕಳಿಸಿಬಿಟ್ಟು ಅವರನ್ನ ಆ ಒಂದು ಪರಿಸ್ಥಿತಿಯಲ್ಲಿ, ಅಪಾಯದ ಪರಿಸ್ಥಿತಿಯಲ್ಲಿ ಅವರನ್ನ ರಕ್ಷಣೆ ಕೊಡ್ತಾರೆ. ಆ ತರ ಮನೆಯಿಂದ ಹೊರಗಡೆ ಬಂದ ತಕ್ಷಣ ನೀವ್ ಹೇಳ್ದಂಗೆ ಫಸ್ಟ್ ಥಾಟ್ ಬರೋದು ತಂದೆ ತಾಯಿ ಮನೆಗೆ ಹೋಗಕ್ಕಾಗಲ್ಲ, ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋಣ, ಇನ್ ಲೈಫೇ ಬೇಡ ಅಂತ ಅನ್ಸ್ಬಿಡುತ್ತೆ. ಎಷ್ಟೋ ಹೆಂಗಸರಿಗೆ ನಾನು ಹೇಳ್ತೀನಿ, ಅವ್ರಿಗೆ ಎಷ್ಟೋ ಟಿವಿ ನೋಡಿರ್ಬೋದು ಅವರು, ಕೆಲವು ಅವ್ರಿಗೆ ಜ್ಞಾನ ಇದ್ದಿರ್ಬೋದು, ಆದ್ರೆ ಇಂಥ ಒಂದು ಆಫೀಸ್ ನಮ್ಮ ಮಹಿಳೆಯರಿಗೋಸ್ಕರ, ಇಂಥ ಆಫೀಸ್ ನಮಗೋಸ್ಕರ ಇದೆ ಅಂತ ಎಷ್ಟೋ ಮಹಿಳೆಯರಿಗೆ ಗೊತ್ತಿರಲ್ಲ. ಹೌದು, ಆಯ್ತಾ. ಸೊ 1091 ನೆನಪಿಟ್ಕೊಳ್ಬೇಕು, ಅವ್ರಿಗೂ ಯೂಸ್ ಮಾಡ್ಕೊಳ್ಲಿಕ್ಕೆ, ಅವ್ರಿಗೂ ಅಲ್ಲಾದ್ರೆ ಅವ್ರಿಗೆ ಅಲ್ಲಾದ್ರೆ ಬೇರೆಯವರಿಗಿಂತ ಸಂಕಷ್ಟದಲ್ಲಿ ಇದ್ದವರಿಗೆ ಅವ್ರಿಗೆ ಈ ನಂಬರ್ ಕೊಟ್ಟು ಅವರನ್ನು ಖಂಡಿತವಾಗಿ. ಸೊ ಇವತ್ತಿನ ಕಾರ್ಯಕ್ರಮ ಯಾರ್ಯಾರು ನೋಡ್ತಿದ್ರು 1091, ಸೊ ಸಾಕಷ್ಟು ಹೆಲ್ಪ್ ಸಿಗುತ್ತೆ ನಿಮ್ಗೆ ಈ ಪರಿಹಾರ ವನಿತಾ ಸಹಾಯವಾಣಿಯಿಂದ ಅಂತ ಹೇಳ್ಬೋದು. ಇನ್ನಷ್ಟು ಮಾಹಿತಿಗಳನ್ನ ಮೇಡಮ್ ಅವ್ರು ಕೊಡ್ತಾರೆ, ನೀವು ಅವ್ರ ಜೊತೆ ಮಾತಾಡಿ ನಿಮಗೆ ಯಾವ್ದಾದ್ರು ಒಂದ್ ಸಮಸ್ಯೆ ಇದೆಯಾ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಏನೋ ಒಂದ್ ಸಮಸ್ಯೆ ಇದೆ, ಅದಕ್ಕೆ ಈ ರೀತಿ ಪರಿಹಾರ ಸಿಗುತ್ತಾ, ಇದ್ರ ಕುರಿತಾಗಿ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು. ಸಿಟಿ ಹೆಲ್ಪ್ ಲೈನ್ ನೇರ ಪ್ರಸಾರದ ಕಾರ್ಯಕ್ರಮ ಮುಂದುವರೆಯುತ್ತೆ ಒಂದು ಪುಟ್ಟ ವಿರಾಮದ ನಂತರ.